Hi friends, good evening. Nanu Ravi C. Naikar. So already now PWD AE mattu JE like GK paper ni yav tara odbeku plus yav tara prediction madbeku ante already now part 1 alli GK mattu current affairs na yav tara analysis madbeku plus previous exams alli yav tara kelidda ave base itkondu yav tara navu upcoming exams predict madbeku ante already one part nodkondu bandidive innu yaru nodilalla one time hogi classic education youtube channel alli nimge playlist alli sigutte anta adannu nodkodre I think maximum students ನಮಗೇನಪ್ಪ ಅಂದ್ರೆ ಕಾಲ್ ಮಾಡಿ ಲೈಕ್ ರಿಗಾರ್ಡಿಂಗ್ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗುತ್ತೋ ಇಲ್ಲೋ ಈ ಥರ ಎಲ್ಲ ಡೌಟ್ಸ್ ಕೇಳ್ತಾ ಇದ್ದಾರೆ ಒಂದು ಸಜೆಷನ್ ಹೇಳೋಕ್ಕಂತ ಇಷ್ಟಪಡ್ತೀನಿ ಬೀಂಗ್ ಆಸ್ಪಿರೆಂಟ್ ಯಾವ ಥರ ಇರಬೇಕಂದ್ರೆ ಸೊ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಅಂತೀವಲ್ಲ ಲೈಕ್ ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಲ್ಲ ಸೊ ಯಾವಾಗ ಎಕ್ಸಾಮ್ ನಡಲಿ ಫಸ್ಟ್ ಒಂದು ಇನಿಷಿಯಲ್ ಸ್ಟೇಜ್ ಏನಂತಂದ್ರೆ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಎನಿ ಎಕ್ಸಾಮಿನೇಷನ್ ಅಂತೀವಲ್ಲ ಪ್ಲಸ್ ಇವಾಗ ನೋಡ್ಕೊಡ್ರಿ ಜಿ ಕೆ ಪೇಪರ್ ಭಾಳ ಇಂಪಾರ್ಟೆನ್ಸ್ ಆಗುತ್ತೆ ಯಾಕಂದ್ರೆ ಲೈಕ್ ಇಫ್ ಯು ಆರ್ ಏಬಲ್ ಟು ಗೆಟ್ ಅರೌಂಡ್ 60 ಪ್ಲಸ್ ಇನ್ ಜಿ ಕೆ ಪೇಪರ್ ನೀವು ಟೆಕ್ನಿಕಲ್ ಅಲ್ಲಿ ಒಂದು 60 ಪ್ಲಸ್ ಮಾಡಿದಂದ್ರೆ ಡೆಫಿನೆಟ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಸೊ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಈಸಿಲಿ ಕುಂತ್ ಬಿಡುತ್ತೆ ಬಟ್ ಮೋಸ್ಟ್ ಆಫ್ ದ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋರು ಯಾಕಂದ್ರೆ ಐ ಆಮ್ ಆಲ್ಸೋ ಫ್ರಮ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಜಿ ಕೆ ಪೇಪರ್ ಏನ್ ಮಾಡುತ್ತೆ ಅಂದ್ರೆ ಲೈಕ್ ಯಾವ ಸಬ್ಜೆಕ್ಟ್ ನ ಯಾವ ತರ ಓದ್ಬೇಕು ಅನ್ನೋದು ಬಹಳ ಕನ್ಫ್ಯೂಷನ್ ಇರ್ತೈತಿ ಯಾಕಂದ್ರೆ ಈ ಫೀಲ್ಡ್ ಅಲ್ಲಿ ಸೊ ಗೈಡೆನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಆಸ್ಪಿರೆಂಟ್ಸ್ ಅಂತೀನಿ ಯಾಕಂದ್ರೆ ಗೈಡೆನ್ಸ್ ಇಲ್ಲ ಅಂತಂದ್ರೆ ಲೈಕ್ ಕನ್ಫ್ಯೂಸ್ ಆಗಿಬಿಡ್ತೀವಿ ವಿತ್ ಇನ್ ಶಾರ್ಟ್ ಟೈಮ್ನಾಗ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಸೊ ಇವತ್ತು ಐ ಆಲ್ರೆಡಿ ನಾನು ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ನ ಯಾವ ಥರ ಮಾಡ್ಬೇಕಂತ ಹೇಳಿದ್ದೀನಿ ಪ್ಲಸ್ ಇವತ್ತಿನ ಕ್ಲಾಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತೀವಿ ನಾವು ಯಾಕಂದ್ರೆ ಐ ಥಿಂಕ್ ಯಾವುದೇ ಎಕ್ಸಾಮ್ ನೋಡ್ಕೊಡ್ರಿ ನೀವು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತೀವಲ್ಲ ಆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಅರೌಂಡ್ 15 ಪ್ಲಸ್ 12 to 15 ಎವರೇಜ್ ಸ್ಕೋರ್ ಇದ್ದೇ ಇರ್ತದೆ ಮಾರ್ಕ್ಸ್ ಯಾವಾಗಲೂ ಕೊಡ್ತಾನೆ ಸೊ ಅದನ್ನು ಯಾವ ಥರ ಓದಬೇಕು ಅನ್ನೋದೇ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಪ್ಲಸ್ ಶಾರ್ಟ್ಲಿ ವಿ ಆರ್ ಪ್ಲಾನಿಂಗ್ ಫಾರ್ ದ ಕ್ರಾಶ್ ಕೋರ್ಸ್ ಫಾರ್ AEJEE ಜಿ ಕೆ ಪೇಪರ್ ಪ್ಲಸ್ ಟೆಕ್ನಿಕಲ್ ಮಾಡೋ ಪ್ಲಾನ್ ಮಾಡ್ತಾ ಇದ್ದಾವೆ ಸೊ ಅದಕ್ಕೆ ಸೊ ನಿಮ್ಗೆ ಏನು ಇನ್ಫಾರ್ಮೇಶನ್ ಬೇಕಂತಂದ್ರೆ ಸ್ವಲ್ಪ ಟಚ್ ಅಲ್ಲಿರಿ ಕ್ಲಾಸಿಕ್ ಎಜುಕೇಷನ್ಗೆ ಸೊ ಇವತ್ತಿನ ಸೆಗ್ಮೆಂಟ್ ಪ್ರಕಾರ ಇವತ್ತಿನ ಸಬ್ಜೆಕ್ಟ್ ಅಲ್ಲಿ ಸೊ ನಾವೇನಂತಾರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಯಾವ ಥರ ಓದಬೇಕು ಯಾವ ಥರ ಕೇಳಿದ್ದ ಪ್ಲಸ್ ಯಾವ ಥರ ಇಂಟರ್ ಲಿಂಕ್ ಇದೆ ಫಾರ್ ಎವ್ರಿ ಎಕ್ಸಾಮಿನೇಷನ್ಗೆ ಯಾವ ಥರ ಲಿಂಕ್ ಇದೆ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ಗೆ ಪ್ಲಸ್ ನೆಕ್ಸ್ಟ್ ಆಗಿದೆ ಎಕ್ಸಾಮ್ಗೆ ಅಂತೇಳಿ ಚೆಕ್ ಮಾಡೋಣ ಅದ್ರ ಮೇಲೆ ನೆಕ್ಸ್ಟ್ ಪ್ರಿಡಿಕ್ಟ್ ಮಾಡ್ಕೊಂತ ಹೋಗೋಣ ರೈಟ್ ರೈಟ್ ಇಲ್ಲಿ ನೋಡ್ಕೊಡ್ರಿ ಐ ಥಿಂಕ್ ಲಾಸ್ಟ್ ಟೈಮ್ ಹೇಳಿದೆ ನಾನು ಲಾಸ್ಟ್ ಇಯರ್ ಬೆಂಗಳೂರು ವಾಟರ್ ಬೋರ್ಡ್ ಮತ್ತೆ PWD ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿದೆ ಸೊ ಇದರಲ್ಲಿ ಆಲ್ರೆಡಿ ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ ಲಿಂಕ್ ತೋರಿಸ್ಕೊಟ್ಟಿದ್ದೆ ನಿಮಗೆ ನೆಕ್ಸ್ಟ್ ಇವೆರಡು ಎಕ್ಸಾಮಿನೇಷನ್ ಕಂಪೇರ್ ಮಾಡಿಕೊಂಡು ಸೊ ನೆಕ್ಸ್ಟ್ PWD ಎಕ್ಸಾಮ್ಗೆ ಯಾವ ಥರ ಕ್ವಶನ್ ಕೇಳ್ಬೋದು ಅನ್ನೋದೇ ಈ ಅನಾಲಿಸಿಸ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ರೈಟ್ ಸೊ ಇಲ್ಲಿ ನೋಡ್ಕೊಡ್ರಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಲೈಕ್ ನಾ ಈ ಫೀಲ್ಡ್ಗೆ ಆಸ್ಪಿರೆಂಟ್ ಆಗಿ ಬಂದಾಗ ಸೊ ಒಂದು ಕ್ವಶನ್ ಕೇಳಿದೆ ನಾನು ಏನಂತಂದ್ರೆ ಸಿನ್ಸ್ ವಿ ಆರ್ ಇಂಜಿನಿಯರ್ಸ್ ಬಟ್ ಯಾಕೆ ನಮಗೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸಬ್ಜೆಕ್ಟ್ ಬೇಕು ಅಂತ ಕೇಳಿದ್ದೆ ನಾನು ಇವಾಗ ಟೆಕ್ನಿಕಲ್ ಇರೋದ್ರಿಂದ ಟೆಕ್ನಿಕಲ್ ಅಷ್ಟೇ ಮಾಡಿದ್ರೆ ಸಾಕಲ್ಲ ವೈ ದೇ ಹಾ ಕೆಪ್ಟೆ ಜಿ ಕೆ ಪೇಪರ್ ಅಂತ ಕೇಳಿದ್ದೆ ಅವಾಗ ಒಂದು ನೈಸ್ಲಿ ಆನ್ಸರ್ ಹೇಳಿದ್ರು ಅವ್ರು ಏನಂತಂದ್ರೆ ಸಿನ್ಸ್ ನಾವು PWD ಅಂದ್ರೆ ಏನು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಗೊತ್ತಿರಲ್ಲ ಇದು PWD ಅಂದ್ರೆ ಏನು PWD ಅಂದ್ರೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಸಿನ್ಸ್ ನಾವು ಪಬ್ಲಿಕ್ ಅಂದ್ರೆ ಸೊಸೈಟಿಗೆ ವರ್ಕ್ ಮಾಡಬೇಕು ಆಸ್ ಅ ಇಂಜಿನಿಯರ್ ಆಗಿ ಸೊಸೈಟಿಗೆ ವರ್ಕ್ ಮಾಡ್ಬೇಕಂದಾಗ ಆಬ್ವಿಯಸ್ಲಿ ವಿ ಶುಡ್ ನೋ ದ ಸರ್ಟನ್ ರೈಟ್ಸ್ ಸಮ್ ಇಂಪಾರ್ಟೆಂಟ್ ಇಂಪಾ ಡ್ಯೂಟೀಸ್ ಫಾರ್ ದ ಸೊಸೈಟಿ ಅಂತೆಲ್ಲ ಅವೆಲ್ಲ ಗೊತ್ತಿರ್ಬೇಕಂತ ದಾಟ್ಸ್ ವೈ ಸಮ್ ಬೇಸಿಕ್ಸ್ ಯು ವಿಲ್ ಆಸ್ಕ್ ಈ ಎಕ್ಸಾಮ್ಗೆ ಆ ಎಕ್ಸಾಮ್ಗೆ ಯಾವ ತರ ಇರುತ್ತನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ರಿ ಈ ಕಂಪೇರ್ ಮಾಡ್ಕೊಂಡ ಲೈಕ್ ಪೆನ್ ಪೇಪರ್ ಇಟ್ಕೊಳ್ರಿ ಯಾವ ಪಾಯಿಂಟ್ಸ್ ಹೇಳ್ತಾರಲ್ಲ ಅವ್ನು ಸ್ವಲ್ಪ ನೋಟ್ ಮಾಡ್ಕೊಂಡು ತಗೊಳ್ರಿ ಯಾಕಂದ್ರೆ ಕ್ರಾಶ್ ಕೋರ್ಸ್ ಅಲ್ಲಿ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಎಕ್ಸಾಮಿನೇಷನ್ ಪ್ಯಾಟರ್ನ್ ನಿಮ್ ಕ್ರಾಶ್ ಕೋರ್ಸ್ ಮಾಡ್ಕೊಡ್ತೀವಿ ನಾವು ಸೊ ಅದರಲ್ಲಿ ಸಮ್ ಹಿಂಟ್ಸ್ ಕೊಡ್ತೀವಿ ಇಲ್ಲಿ ರೈಟ್ ಇಲ್ಲಿ ನೋಡ್ಕೊಡ್ರಿ ಬೆಂಗಳೂರು ವಾಟರ್ ಬೋರ್ಡ್ ಅಲ್ಲಿ ನೋಡ್ರಿ ಏನ್ ಕೇಳಿದೆ ನೋಡ್ಕೊಡ್ರಿ ಪ್ರಿಯಾಂಬಲ್ ಅಂತೇಳ ಪೀಠಿಕೆ ಅಂತೇವಲ್ಲ ಪ್ರಿಯಾಂಬಲ್ ಮೇಲೆ ಒಂದು ಕ್ವಶನ್ ಇದೆ ಪ್ಲಸ್ ಇಲ್ಲಿ ಪ್ರಿಯಾಂಬಲ್ ಅಂತೇಳಿ ಡೈರೆಕ್ಟ್ ಆಗಿ ಒಂದು ಪ್ರಿಯಾಂಬಲ್ ವರ್ಡ್ ಕೇಳಿದ ಇಲ್ಲಿ ನೋಡ್ಕೊಡ್ರಿ ನೆಕ್ಸ್ಟ್ ಎಕ್ಸಾಮ್ಗೆ ಏನ್ ಹಾಕಿದ PWD ಅಲ್ಲಿ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಪ್ರಿಯಾಂಬಲ್ ಅಲ್ಲಿ ಸರ್ಟನ್ ವರ್ಡ್ ಮೆನ್ಷನ್ ಮಾಡಿದ್ರೆ ಏನಪ್ಪ ಅಂದ್ರೆ ಸೊ ಈ ವರ್ಡ್ಸ್ ಎಲ್ಲ ಕೇಳ್ತೀನಿ ನೀವು ಸೆಕ್ಯುಲರು ಸೋಷಿಯಲಿಸ್ಟಿಕ್ ರೈಟ್ ರಿಪಬ್ಲಿಕ್ ಸೊ ಅಂಡ್ ಸೊ ಸರ್ಟನ್ ವರ್ಡ್ಸ್ ಲೈಕ್ ಜಸ್ಟಿಸ್ ಅಂತ ಈಕ್ವಾಲಿಟಿ ಅಂತ ಇಂಟಿಗ್ರಿಟಿ ಅಂತ ಫ್ಯಾಟರ್ನಿಟಿ ಅಂತ ಎಲ್ಲ ಈ ವರ್ಡ್ಸ್ ಕೇಳಿದ್ನ ಆ ವರ್ಡ್ಸ್ ಎಕ್ಸಾಕ್ಟ್ಲಿ ಮೀನಿಂಗ್ ತಿಳ್ಕೊಡ್ರಿ ನೀವು ಇಲ್ಲ ನೋಡ್ಕೊಡ್ರಿ
ಇಲ್ಲ ನೋಡ್ಕೋ ಒನ್ಸ್ ಅಗೇನ್ ಇದು ಕೂಡ ಸೆಕ್ಯುಲರ್ ಅಂತೇಳಿ ಪ್ರಿಯಾಂಬಲ್ ಅಲ್ಲೇ ಮೆನ್ಷನ್ ಮಾಡಿದೆ ಅಗೇನ್ ನೆಕ್ಸ್ಟ್ ಎಕ್ಸಾಮ್ ಡೈರೆಕ್ಟ್ ಆಗಿ ಕೇಳಿದೆ ನೋಡು ವಾಟ್ಸ್ ದ ಮೀನಿಂಗ್ ಆಫ್ ಸೆಕ್ಯುಲರ್ ಅಂತ ಅಂದ್ರೆ ಲೈಕ್ ಪ್ರಿಯಾಂಬಲ್ ಅನ್ನೋದು ಏನಿದೆಲ್ಲ ಈ ಪೋರ್ಷನ್ ಏನಿದೆಲ್ಲ ಎರಡರಿಂದ ಮೂರು ಕ್ವಶನ್ ಡೈರೆಕ್ಟ್ಲಿ ಎತ್ತಾಕ್ತಾನೆ ಎರಡರಿಂದ ಮೂರು ಪ್ರಿಯಾಂಬಲ್ ಅಲ್ಲಿ ಡೈರೆಕ್ಟ್ಲಿ ಎತ್ತಾಕ್ತಾನ ಓಕೆ ಎರಡರಿಂದ ಮೂರು ಹಾಕ್ತಾನಂದ್ರೆ ಆಲ್ರೆಡಿ ಈ ಟೈಪ್ ಕೇಳ್ಬಿಡಿದ್ರೆ ಬಟ್ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಹೌ ಹಿ ಇಸ್ ಗೋಯಿಂಗ್ ಟು ಆಸ್ಕ್ ಅಂದಾಗ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ರಿ ಯಾವಾಗಲೂ ಈ ಪಾಯಿಂಟ್ಸ್ನೇ ಆ್ಯಡ್ ಮಾಡ್ಕೊಡ್ರಿ ಏನಪ್ಪಾ ಅಂದ್ರೆ ವೆನ್ ಎವರ್ ಯು ರೀಡ್ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದಾಗ ಈ ಪಾಯಿಂಟ್ಸ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಡ್ರಿ ಏನಪ್ಪಾ ಅಂದ್ರೆ ಲೈಕ್ ಮೀನಿಂಗ್ ಆಫ್ ಈಚ್ ವರ್ಡ್ ನೆಕ್ಸ್ಟ್ ಅಮೆಂಡ್ಮೆಂಟ್ ಲೈಕ್ ಡೈರೆಕ್ಟ್ಲಿ ಒಂದು ಕ್ವಶನ್ ಕೇಳಿದಾನ ಎಷ್ಟೋ ಎಕ್ಸಾಮ್ಸ್ ಅಲ್ಲಿ ಅಂದ್ರೆ ಟಿಲ್ ನೌ ಹೌ ಮೆನಿ ಟೈಮ್ಸ್ ಅವರ್ ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಬಿನ್ ಅಮೆಂಡೆಡ್ ಅಂದ್ರೆ ನಮ್ಮ ಪ್ರಿಯಾಂಬಲ್ ಪೀಠಿಕೆಯನ್ನು ಇಲ್ಲಿವರೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಿದೆ ಅಂತ ಕೇಳಿದ್ರೆ ಎಷ್ಟೋ ಸಲ ನೆನ್ಪಿಟ್ಕೊಡ್ರಿ ಒಂದೇ ಬಾರಿ ಓನ್ಲಿ ಒನ್ ಟೈಮ್ ಒನ್ ಟೈಮ್ ಅದು ಕೂಡ ಏನಪ್ಪಾ ಅಂದ್ರೆ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 1976 ಇಲ್ಲಿ ಎಷ್ಟೋ ಎಕ್ಸಾಮ್ ಕೇ ಸಿ ಇದು ಕಾನ್ಸ್ಟಿಟ್ಯೂಷನ್ ಓನ್ಲಿ ಪಿ ಡಬ್ಲ್ಯೂ ಡಿ ಅಷ್ಟೇ ಅಲ್ಲ ಜಸ್ಟ್ ಐ ಆಮ್ ಫೋಕಸಿಂಗ್ ಫಾರ್ ದ ಪಿ ಡಬ್ಲ್ಯೂ ಡಿ ಆಸ್ ಪರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಟ್ ಆಲ್ಮೋಸ್ಟ್ ಆಲ್ ಎಫ್ ಡಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಎಲ್ಲರೂ ಇದೇ ಪ್ಯಾಟರ್ನ್ ಅಲ್ಲಿ ಇರ್ತಾರೆ ಇಲ್ಲಿ ನೋಡ್ಕೊಡ್ರಿ ನಿಮ್ಗೆ ಏನ್ ಕೇಳ್ತಾರಂದ್ರೆ ಥ್ರೂ 42nd ತಿದ್ದುಪಡಿ ಮುಖಾಂತರ ಯಾವ ವರ್ಡ್ಸ್ ಅನ್ನು ಪ್ರಿಯಾಂಬಲ್ಗೆ ಆಡ್ ಮಾಡಿದಾರೆ ಅಂತ ಕೇಳಿದಾರೆ ಸ್ವಲ್ಪ ನೆನ್ಪಿಟ್ಕೊಡ್ರಿ ಏನಪ್ಪಾ ಅಂದ್ರೆ ಸೆಕ್ಯುಲರ್ ಸೋಷಿಯಲಿಸ್ಟಿಕ್ ನೆಕ್ಸ್ಟ್ ಇಂಟಿಗ್ರಿಟಿ ಇಂಟಿಗ್ರಿಟಿ ಸೊ ನೋಡ್ಕೊಡ್ರಿ ಪ್ರಿಯಾಂಬಲ್ ಅಲ್ಲಿ ಎರಡರಿಂದ ಮೂರು ಕ್ವಶನ್ ಯಾವಾಗಲೂ ಕೇಳ್ತಾರೆ ಪ್ಲಸ್ ಇಲ್ಲಿ ನೋಡ್ಕೊಡ್ರಿ ಬೆಂಗಳೂರು ವಾಟರ್ ಬೋರ್ಡ್ ಅಲ್ಲಿ 7 ಕ್ವಶನ್ ಕೇಳ್ದ ವೇರ್ ಆಸ್ ಪಿ ಡಬ್ಲ್ಯೂ ಡಿ ಅಲ್ಲಿ 15 ಕ್ವಶನ್ ಕೇಳಿದಾನ ಸೊ ಅಗೇನ್ ಇಲ್ಲಿ ಕೂಡ ನೀವೇನಂತಂದ್ರೆ 12-15 ಕ್ವಶನ್ಸ್ ಪ್ರಿಡಿಕ್ಟ್ ಮಾಡಬಹುದು ಐ ಥಿಂಕ್ ಯಾರು ರೀಸೆಂಟ್ಲಿ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ ನೋಡಿದ್ರೆ ಪ್ಲಸ್ ಅಟೆಂಪ್ಟ್ ಮಾಡಿದ್ರಲ್ಲ ಡೈರೆಕ್ಟ್ಲಿ ಯು ಪಿ ಎಸ್ ಸಿ ಅಲ್ಲಿ 18 ಕ್ವಶನ್ಸ್ ಕೇಳಿದಾನ ನೋಡ್ಕೊಡ್ರಿ ಎಷ್ಟು ಇಂಪಾರ್ಟೆಂಟ್ ಫಾರ್ ಎವ್ರಿ ಎಕ್ಸಾಮ್ ದಿಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಂಪಾರ್ಟೆಂಟ್ ಆಗುತ್ತೆ ಲೈಕ್ ಪ್ರಿಯಾಂಬಲ್ ಅಲ್ಲಿ ನೋಡ್ಕೊಡ್ರಿ ಈ ಪಾಯಿಂಟ್ಸ್ ಏನಿದೆಲ್ಲ ಇದನ್ನ ಸ್ವಲ್ಪ ನೆನಪಿಟ್ಕೊಡ್ರಿ ಪ್ಲಸ್ ಈಚ್ ವರ್ಡ್ ದ ಮೀನಿಂಗ್ ಯಾಕಂದ್ರೆ ನೋಡ್ಕೊಡ್ರಿ ಪ್ರಿಯಾಂಬಲ್ ಅಂತ ಕೇಳಿದ ಸೆಕ್ಯುಲರ್ ಮೀನಿಂಗ್ ಕೇಳಿದ ಅಗೇನ್ ಇಲ್ಲಿ ಸೆಕ್ಯುಲರ್ ಮೀನಿಂಗ್ ಕೇಳಿದಾನೆ ಪ್ಲಸ್ ಫೀಚರ್ಸ್ ಅಂತ ಫೀಚರ್ಸ್ ಇನ್ ದ ಸೆನ್ಸ್ ವರ್ಡ್ಸ್ ಪ್ಲಸ್ ಒಂದು ಎಕ್ಸ್ಟ್ರಾ ಎಕ್ಸ್ಟ್ರಾ ಏನಂತಂದ್ರೆ ನೀವು ನೆಕ್ಸ್ಟ್ ಬರೋ ಎಕ್ಸಾಮ್ಸ್ಗೆ ಏನಂತಂದ್ರೆ ಸರ್ಟನ್ ವರ್ಡ್ಸ್ ವರ್ಡ್ಸ್ ಇನ್ ದ ಸೆನ್ಸ್ ಲೈಕ್ ಸರ್ಟನ್ ಸೋ ಅಂಡ್ ಸೋ ಪರ್ಸನ್ ಪ್ರಿಯಾಂಬಲ್ ಈಸ್ ಎ ಕೀ ಟು ಓಪನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೀವಲ್ಲ ಲೈಕ್ ಇದೊಂಥರ ಪೀಠಿಕೆ ಅನ್ನೋದು ಭಾರತ ಸಂವಿಧಾನವನ್ನು ಓಪನ್ ಮಾಡಲಿಕ್ಕೆ ಒಂದು ಕೀ ಇದ್ದಂಗ ಅಂತಾರಲ್ಲ ಸರ್ಟನ್ ವರ್ಡ್ಸ್ ಸ್ಪೋಕ್ಸ್ ಪರ್ಸನ್ಸ್ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪ್ರಿಯಾಂಬಲ್ ಮೇಲೆ ಸೊ ಅಂತ ಸ್ವಲ್ಪ ನೋಡ್ಕೊಡ್ರಿ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಗ್ಮೆಂಟ್ ಫಾರ್ ಯುವರ್ ಪಿ ಡಬ್ಲ್ಯೂ ಡಿ ಎಕ್ಸಾಮಿನೇಷನ್ ಅಂತ ಪ್ರಿಯಾಂಬಲ್ ನೋಡ್ಕೊಡ್ರಿ ನೆಕ್ಸ್ಟ್ ನೋಡ್ಕೊಡ್ರಿ ಫಂಡಮೆಂಟಲ್ ರೈಟ್ಸ್ ಅಂತೀನಿ ಮೂಲಭೂತ ಹಕ್ಕುಗಳಂತೂ ಅಲ್ಲ ಸೊ ಇಲ್ಲಿ ಕೂಡ ಒಂದು ಫಂಡಮೆಂಟಲ್ ರೈಟ್ಸ್ ಕೇಳಿದಾನೆ ಮೂಲಭೂತ ಹಕ್ಕುಗಳು ದೋಸ್ ಆರ್ ಎವರ್ ಗ್ರೀನ್ ಫಾರ್ ಎವ್ರಿ ಎಕ್ಸಾಮ್ ಅಂತೀನಿ ಮೂಲಭೂತ ಹಕ್ಕುಗಳು ಎಲ್ಲ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಬಟ್ ನಿಮ್ ಪಿ ಡಬ್ಲ್ಯೂ ಡಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಯಾವ್ಯಾವ ಎಕ್ಸಾಮಿನೇಷನ್ದು ಯಾವ ಫಂಡಮೆಂಟಲ್ ರೈಟ್ ಫೋಕಸ್ ಮಾಡ್ಬೇಕನ್ನೋದು ಸ್ವಲ್ಪ ಗಮನದಿಟ್ಟುಕೊಡ್ರಿ ಆಲ್ವೇಸ್ ಆಸ್ ಯೂಶುವಲ್ ನಿಮ್ಗೆ ಗೊತ್ತು ಎಷ್ಟು ಫಂಡಮೆಂಟಲ್ ರೈಟ್ಸ್ನ ನಾವು ಡಿವೈಡ್ ಮಾಡ್ತೀವಿ ಆರು ಥರ ಡಿವೈಡ್ ಮಾಡ್ತೀವಿ ಏನಪ್ಪಾ ಅಂದ್ರೆ 6 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ ಲೈಕ್ ಫ್ರೀಡಮ್ ಆಫ್ ಈಕ್ವಾಲಿಟಿ ಫ್ರೀಡಮ್ ಆಫ್ ಸ್ಪೀಚ್ ನೆಕ್ಸ್ಟ್ ಫ್ರೀಡಮ್ ಆಫ್ ರಿಲಿಜನ್ ಫ್ರೀಡಮ್ ಆಫ್ ಎಕ್ಸ್ಪ್ಲಾಯಿಟೇಷನ್ ರೈಟ್ಸ್ ಅಂತೆಲ್ಲ ಈ ತರ ಆರ್ ಮಾಡ್ತೀವಿ ಇದನ್ನ ಎಷ್ಟೋ ಸಲ ಕೇಳಿದ್ರೆ ಹೌ ಮೆನಿ ವೇಸ್ ನಮ್ಮ ಫಂಡಮೆಂಟಲ್ ರೈಟ್ಸ್ ನ ಡಿವೈಡ್ ಮಾಡಿದಾರೆ ಅಂತ ಪ್ಲಸ್ ಆರ್ಟಿಕಲ್ ನಂಬರ್ಸ್ 12-32 ಅನ್ನೋದು ಗಮನದಲ್ಲಿ 12-32 ಪ್ಲಸ್ ಇದ್ರಾಗಿ ಸೊ ಇಷ್ಟು ಮಗ್ಗಪ್ ಮಾಡೋ ಅವಶ್ಯಕತೆ ಇಲ್ಲ ಸಾರಿ 13-2 ಓಕೆ 13-32 ಇದು ಸೊ ಓಕೆ ಸಾರಿ ಸೊ ಇಲ್ಲಿ ನೋಡ್ಕೊಡ್ರಿ ಫಂಡಮೆಂಟಲ್ ರೈಟ್ಸ್ ಅಂತ ಬಂದಾಗ ಯು ಆರ್ ನಾಟ್ ಅಡ್ವೈಸ್ ಟು ರೀಡ್ ಸೊ ಎಲ್ಲ ಫಂಡಮೆಂಟಲ್ ರೈಟ್ಸ್ ನಾವು ಓದೋ ಅವಶ್ಯಕತೆ ಇಲ್ಲ ಬಟ್ ಅದರಲ್ಲಿ ಮೇನ್ ಫೋಕಸ್ ಮಾಡೋದು ಯಾವಂತೇಳಿ ಸ್ವಲ್ಪ ಗಮನದಲ್ಲಿ ಇಟ್ಟುಕೊಡ್ರಿ ಏನಪ್ಪಾ ಅಂದ್ರೆ ಆರ್ಟಿಕಲ್ 15, 16, 17, 19, 21, 25, again 32 ಇನ್ ಬಿಟ್ವೀನ್ ಏನಪ್ಪಾ ಅಂದ್ರೆ 29-30 ಸೊ ಇವೇನನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಐ ಥಿಂಕ್ ಪಿ ಎಸ್ ಸಿ ಎಕ್ಸಾಮ್ಸ್ ಯಾರು ಬರ್ದಿರಿ ಎಲ್ಲರಿಗೂ ಕೇಳಿದ್ರೆ ನೋಡ್ರಿ ಏನಪ್ಪಾ ಅಂದ್ರೆ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಸ್ವಲ್ಪ ಗಮನ ಇಟ್ಕೊಡ್ರಿ ಐ ಥಿಂಕ್ ಇವೆರಡು ಏನು ಹೇಳ್ತಾವ ಅನ್ನೋದು ಭಾಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ
ಸೊ ನಾವು ಇ ಡಬ್ಲ್ಯೂ ಎಸ್ ಅಂತೀಲ್ಲ ಎಕನಾಮಿಕಲಿ ವೀಕರ್ ಸೆಕ್ಷನ್ ದರ್ಗೆ 10% ರಿಸರ್ವೇಷನ್ ಸಿಕ್ ನೋಡ್ರಿ 10% ರಿಸರ್ವೇಷನ್ ಸೆಂಟ್ರಲ್ ಗೌರ್ಮೆಂಟ್ ಡಿಕ್ಲೇರ್ ಮಾಡ್ತಲ್ಲ ಸೊ ಏನಂತಂದಾಗ ಸೊ ಇದರ ಇದನ್ನ ಯಾಕೆ ತೋರಿಸಿದ್ರಿ 15-16 ಅಂದಾಗ ಲೈಕ್ ಈಕ್ವಾಲಿಟಿ ಅಂತ ಬಂದಾಗ ಇಲ್ಲಿ ನೋಡ್ಕೊಡ್ರಿ 15 ಅಂದಾಗ ಏನ್ ಹೇಳ್ತದಪ್ಪ ಅಂದ್ರ ದೇರ್ ಶುಡ್ ಬಿ ನೋ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ದ ಜೆಂಡರ್ ಕಾಸ್ಟ್ ರಿಲಿಜನ್ ಸ್ವಯಂ ಸ್ವಂತ ಇದ್ರೊಳಗೆ ಹೇಳ್ತದೆ ರಿಗಾರ್ಡಿಂಗ್ ಡಿಸ್ಕ್ರಿಮಿನೇಷನ್ ಓಕೆ ರಿಗಾರ್ಡಿಂಗ್ ಡಿಸ್ಕ್ರಿಮಿನೇಷನ್ ಬಗ್ಗೆ 15 ಅಲ್ಲಿ ಹೇಳ್ತದ ಸೇಮ್ ಮೀನಿಂಗ್ ಏನಾಗುತ್ತಂದ್ರ 16 ಒಳಗ ಜಾಬ್ಸ್ ಬಗ್ಗೆ ಹೇಳ್ತದ ಅಂದ್ರೆ ಜಾಬ್ಸ್ ಎಂಪ್ಲಾಯ್ಮೆಂಟ್ ಒಳಗ ಯು ಶುಡ್ ನಾಟ್ ಬಿ ಡಿಸ್ಕ್ರಿಮಿನೇಟ್ ಬೇಸ್ಡ್ ಆನ್ ದ ಜೆಂಡರ್ ಕಾಸ್ಟ್ ರಿಲಿಜನ್ ಅಂತ ಹೇಳ್ತದ ಅಂದ್ರ ಇವೆರಡದ್ರೊಳಗೂ ಸ್ವಲ್ಪ ಸಬ್ ಕ್ಲೋಸ್ ಆಡ್ ಮಾಡಿ 103ನೇ ತಿದ್ದುಪಡಿ ಹಾಕಿದ್ರು ಸ್ವಲ್ಪ ಗಮನ ಇಟ್ಕೊಡ್ರಿ ಇದನ್ನ ಎಷ್ಟೋ ಸಲ ಕೇಳಿದಾನ ರೀಸೆಂಟ್ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತದಾನ ಪ್ಲಸ್ ಇದು 17 ಅನ್ಟಚಬಿಲಿಟಿ ಅಂತೇಳ ಅನ್ಟಚಬಿಲಿಟಿ ಯಾಕಂದ್ರ ರೀಸೆಂಟ್ಲಿ ಯು ಪಿ ಎಸ್ ಸಿ ಕೂಡ ಕೇಳ್ದಾನ ಪಿ ಸಿ ಕೂಡ ಕೇಳ್ದಾನ ಆರ್ಟಿಕಲ್ 17 ಪ್ಲಸ್ 19 ಅನ್ನೋದು ಬಹಳ ಇಂಪಾರ್ಟೆಂಟ್ ಯಾಕಂದ್ರ ಲೈಕ್ ನಾನ್ ನಿಮ್ ಜೊತೆ ಮಾತಾಡ್ತಾ ಇದ್ರ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತಲ್ಲ ಅದಕ್ಕೆ ಆರ್ಟಿಕಲ್ 19 ಕೇಳ್ತಾನೆ ಯಾಕಂದ್ರ ಇವನ್ ಎಷ್ಟೋ ಎಕ್ಸಾಮ್ಸ್ ಅಲ್ಲಿ ಕೇಳಿದನ ಯಾವ ಫಂಡಮೆಂಟಲ್ ರೈಟ್ ಮುಖಾಂತರ ವಿ ಹ್ಯಾವ್ ಎ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ ಕೇಳಿದನ ಮೀಡಿಯಾದ್ರ ಬಗ್ಗೆ ಕೇಳಿರ್ತಾನ ಆರ್ಟಿಕಲ್ 19 ಏನ್ ಬಿಟ್ರು ಐ ತಿಂಕ್ 370 ಜಮ್ಮು ಕಾಶ್ಮೀರ ತಿದ್ದುಪಡಿ ಮಾಡಿದಲ್ಲ ಯಾಕಂದ್ರೆ ಆರ್ಟಿಕಲ್ 19 ಎಲ್ಲ ಏನ್ ಬರುತ್ತದೆ ಅಂದ್ರೆ ಫ್ರೀಡಮ್ ಆಫ್ ವಾಕ್ ಅಂತ ಬರ್ತೀವಿ ನಾವು ಭಾರತದ ಗಡಿ ಭಾಗದ ಒಳಗೆ ಯಾವುದೇ ಪ್ರದೇಶದ ಕೂಡ ನಾವು ವಾಕ್ ಮಾಡಬಹುದು ಅಂದ್ರೆ ಹೋಗಿರಬಹುದು ಬಟ್ 370 ಮುಖಾಂತರ ಜಮ್ಮು ಕಾಶ್ಮೀರದಲ್ಲಿ ನಿಮ್ಗೆ ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕಾಗಲ್ಲ ಈ ತರ ಸಮ್ ರೆಸ್ಟ್ರಿಕ್ಷನ್ ಇದ್ದು ಅದಕ್ಕೆ ಏನ್ ಮಾಡಿದ್ರು ಇದನ್ನ ಗಮನದಲ್ಲಿ ಇಟ್ಕೊಂಡು ಏನ್ ಮಾಡಿದ್ರು ಇದನ್ನ ಕ್ಯಾನ್ಸಲ್ ಮಾಡಿದ್ರು 370 ರೈಟ್ ಆರ್ಟಿಕಲ್ 21 ಏನಿದು ಲೈಕ್ ಫ್ರೀಡಮ್ ಆಫ್ ಪರ್ಸನಲ್ ಲೈಫ್ ಅಂಡ್ ಲಿಬರ್ಟಿ ಅಂತೇವಲ್ಲ ಅಂದ್ರೆ ಜೀವಿಸುವ ಹಕ್ಕು ಅಂತೇವಲ್ಲ ಇದು ಬಹಳ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಎಷ್ಟೋ ತಿದ್ದುಪಡಿ ಆಗಿದೆ ಪ್ಲಸ್ ಇಲ್ಲಿ ನೋಡ್ಕೊಡ್ರಿ ಯಾಕೆ ನಿಮ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ನೋಡ್ರಿ ಇದರಲ್ಲಿ ಒಂದು ಆಡ್ ಮಾಡ್ಕೊಡ್ರಿ ಐ ಥಿಂಕ್ ನ್ಯೂ ಎಜುಕೇಶನ್ ಪಾಲಿಸಿ ಅಂತೇವಲ್ಲ ನ್ಯೂ ಎಜುಕೇಶನ್ ಪಾಲಿಸಿ ಇದೆ 2020 ನ್ಯೂ ಎಜುಕೇಶನ್ ಪಾಲಿಸಿ ಬಹಳ ನ್ಯೂಸ್ ಅಲ್ಲಿ ಇದೆ ಸೊ ಇದ್ ರಿಲೇಟೆಡ್ ಯಾವ ತರ ಇಂಡೈರೆಕ್ಟ್ಲಿ ಮೇ ಆಸ್ಕ್ ಕ್ವಶನ್ ಅಂದಾಗ ಆರ್ಟಿಕಲ್ ಏನ್ ಕೇಳ್ತಾನಪ್ಪ ನಿಮ್ ಎಕ್ಸಾಮಿನೇಷನ್ ಅಂದ್ರ ಏನ್ ಕೇಳ್ಬೋದು ಅಂದ್ರ 21A ಅಂದ್ರೆ ಏನು ಆರ್ಟಿಕಲ್ 21A ಅಂದ್ರೆ ಏನು ಅಂದಾಗ ಲೈಕ್ ಫಂಡಮೆಂಟಲ್ ರೈಟ್ಸ್ ರಿಗಾರ್ಡಿಂಗ್ ಎಜುಕೇಶನ್ ಅಂತೀವಲ್ಲ 6-14 ಇಯರ್ಸ್ ಒಳಗಿನವರಿಗೆ ಕಡ್ಡಾಯವಾಗಿ ಶಿಕ್ಷಣ ಅಂತೀವಲ್ಲ ಅದು ಬಂದಿದೆ ಯಾಕಂದ್ರ ನ್ಯೂಸ್ ಅಲ್ಲಿ ಬಹಳ ಇದೆ ಯಾಕಂದ್ರೆ ನ್ಯೂ ಎಜುಕೇಶನ್ ಪಾಲಿಸಿ ಬರ್ತದೆ ಇಟ್ಸ್ ಫಂಡಮೆಂಟಲ್ ರೈಟ್ ಆಫ್ ಎವ್ರಿ ಚೈಲ್ಡ್ ಟು ಹ್ಯಾವ್ ಎ ಕಂಪಲ್ಸರಿ ಎಜುಕೇಶನ್ ಫ್ರಾಮ್ 16-14 ಇಯರ್ಸ್ ಅಂದಾಗ ಇದು ಫಂಡಮೆಂಟಲ್ ರೈಟ್ ಇದೆ ಸೊ ಇದು ಫಂಡಮೆಂಟಲ್ ರೈಟ್ ಅಂದಾಗ ಸೊ ಇದನ್ನ ಹೆಂಗ್ ಯಾಡ್ ಮಾಡಿದ್ರು ಅನ್ನೋದು ನೀವು ನೋಡ್ಕೊಡ್ರಿ ಒರಿಜಿನಲ್ ಇಟ್ ವಾಸ್ ನಾಟ್ ಇದಿಯರ್ ಬಟ್ ಇದರಲ್ಲಿ ಯಾವ್ದು ಅಮೆಂಡ್ಮೆಂಟ್ ಅಂತ ತಿದ್ದುಪಡಿ ಅಂತೇವಲ್ಲ ಅದನ್ನ ನೆನ್ಪಿಟ್ಕೊಡ್ರಿ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 2002 ಇದನ್ನ ಅಮೆಂಡ್ಮೆಂಟ್ ಬಗ್ಗೆ ಕೇಳ್ಬೋದು ಯಾಕಂದ್ರೆ ನ್ಯೂ ಎಜುಕೇಶನ್ ಪಾಲಿಸಿ ಇದೆಯಲ್ಲ ರೀಸೆಂಟ್ಲಿ ನ್ಯೂಸ್ ಅಲ್ಲಿ ಅದಕ್ಕೆ ಇಂಡೈರೆಕ್ಟ್ಲಿ ನಿಮ್ಗೆ ರಿಗಾರ್ಡಿಂಗ್ ಫಂಡಮೆಂಟಲ್ ರೈಟ್ಸ್ ಯಾವ ಆರ್ಟಿಕಲ್ ಪ್ಲಸ್ ಎಷ್ಟನೇ ತಿದ್ದುಪಡಿ ಮುಖಾಂತರ ಇದನ್ನ ಆಡ್ ಮಾಡಿದ್ರ ಅಂತ ಕೇಳ್ಬೋದು ಸೊ ಇದೇ ತರ ಅದೇನಪ್ಪ ಅಂದ್ರೆ ಪ್ರಿಡಿಕ್ಷನ್ ಮಾಡ್ಬೇಕು ನಾವು ರೈಟ್ ನೆಕ್ಸ್ಟ್ ನೋಡ್ಕೊಡ್ರಿ ನೆಕ್ಸ್ಟ್ ಏನಿದೆ ನೋಡ್ಕೊಡ್ರಿ ಪ್ರೆಸಿಡೆಂಟ್ ಅಂತಿದೆ ನೋಡ್ಕೊಡ್ರಿ ಪ್ರೆಸಿಡೆಂಟ್ ಇಲ್ಲಿ ನೋಡ್ಕೊಡ್ರಿ ಇಲ್ಲಿ ಪ್ರೆಸಿಡೆಂಟ್ ಕೇಳಿದನ ಅಗೇನ್ ಹಿಯರ್ ಆಲ್ಸೋ ಪ್ರೆಸಿಡೆಂಟ್ ಆಸ್ಕ್ ಇಲ್ಲಿ ಕೂಡ 1-2 ಕ್ವಶನ್ಸ್ ಪ್ರೆಸಿಡೆಂಟ್ ಮೇಲೆ ಇರುತ್ತ ಪ್ರೆಸಿಡೆಂಟ್ ರಾಷ್ಟ್ರಪತಿ ಮೇಲೆ ಇರ್ತವು ಯಾಕಂದ್ರ ಆಲ್ವೇಸ್ ಒಂಥರ ಎವರ್ ಗ್ರೀನ್ ಕ್ವಶನ್ ಇದು ಪ್ರೆಸಿಡೆಂಟ್ ಮೇಲೆ ಸೊ ಏನಿದು ಕ್ವಶನ್ಸ್ ಬರ್ಬೋದು ಅಂದಾಗ ಸ್ವಲ್ಪ ಗಮನ ಇಟ್ಕೊಡ್ರಿ ಅಪಾಯಿಂಟ್ಮೆಂಟ್ಸ್ ಅಂದ್ರೆ ಸೊ ರಾಷ್ಟ್ರಪತಿಯವರು ಯಾರ್ಯಾರನ್ನ ಅಪಾಯಿಂಟ್ ಮಾಡ್ತಾರಲ್ಲ ಓಟ್ ಅಂತೇವಲ್ಲ ಇದಕ್ಕೆ ಸಿಂಪಲ್ ಆಗಿ ಒಂದು ಚಾರ್ಟ್ ನೆನ್ಪಿಟ್ಕೊಡ್ರಿ ಈ ಚಾರ್ಟ್ ಇಂದ ಒಂದ್ ಕ್ವಶನ್ ಎವ್ರಿ ಎಕ್ಸಾಮ್ ಇದ್ದೇ ಇರ್ತದೆ ಈ ತರ ಚಾರ್ಟ್ ಮಾಡ್ಕೊಡ್ರಿ ಅಂತ ಒಂದ್ ಎಕ್ಸಾಂಪಲ್ ತೋರಿಸ್ತೇನೆ ನಾನು ನಿಮ್ಗೆ ಯಾಕಂದ್ರೆ ಇದೇ ತರ ಸ್ಮಾರ್ಟ್ ವರ್ಕ್ ಮಾಡ್ಬೇಕು ಯಾಕಂದ್ರೆ ಸ್ಮಾರ್ಟ್ ವರ್ಕ್ ಮಾಡಲಿಲ್ಲ ಅಂದ್ರೆ ಏನಾಗತ್ತ ಇಷ್ಟು ಓದಕ್ಕಾಗಲ್ಲ ಬಟ್ ಓನ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಓದ್ಬೇಕಂದಾಗ ಈ ತರ ಸ್ಮಾರ್ಟ್ ವರ್ಕ್ ಮಾಡ್ಬೇಕು ಏನಪ್ಪ ಅಂದ್ರ ಇಲ್ಲಿ ಡೆಸಿಗ್ನೇಷನ್ ಅಂತ ಬರ್ಕೊಡ್ರಿ ಡೆಸಿಗ್ನೇಷನ್ ಓಕೆ ನೆಕ್ಸ್ಟ್ ಓತ್ ನೆಕ್ಸ್ಟ್ ಏನಪ್ಪ ಅಂದ್ರ ಅಪಾಯಿಂಟ್ಮೆಂಟ್ ನೆಕ್ಸ್ಟ್ ಟೆನ್ಯೂರ್ ಅಂತೀವಲ್ಲ ಕಾಲಾವಧಿ ಏನಪ್ಪ ಇದಂದಾಗ ನೆಕ್ಸ್ಟ್ ಒಂದ್ ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂತೀನಿ ಏನಂತಂದ್ರ ಲೆಟ್ ಮೀ ಟೇಕ್ ಏನ್ರ ಯು ಪಿ ಎಸ್ ಸಿ ಅಂತ ತಗೊಂತೀನಿ ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಚೇರ್ಮನ್ ಅನ್ನ ಯಾರು ಅಪಾಯಿಂಟ್ ಮಾಡ್ತಾರ ಲೈಕ್ ಯಾರು ರಿಮೂವ್ ಮಾಡ್ತಾರ ಅವ್ರದ್ದು ಟೆನ್ಯೂರ್ ಎಷ್ಟು ಅಂದಾಗ
ನೆನ್ಪಿಟ್ಕೊಳ್ಳಿ. ಡೆಸಿಗ್ನೇಷನ್ ಆಸ್ ಯೂಶುವಲ್ ಯು ಪಿ ಸಿ ಚೇರ್ಮನ್. ನೆಕ್ಸ್ಟ್ ನೋಡ್ಕೊಳ್ಳಿ, ಓಟ್ ಯಾರು ಹೇಳ್ತಾರ? ಪ್ರೆಸಿಡೆಂಟ್. ಅಪಾಯಿಂಟ್ ಕೂಡ ಪ್ರೆಸಿಡೆಂಟ್ ಮಾಡ್ತಾರೆ. ಸೊ ಇವರ ಟೆನ್ಯೂರ್ ಏನು, 6 ಇಯರ್ಸ್ ಅಥವಾ 65 ಇಯರ್ಸ್, ವಿಚ್ ಎವರ್ ಈಸ್ ಅರ್ಲಿ ಅಂತಾರೆ. ಸೊ ಇನ್ನೊಂದು ಗಮನದಲ್ಲಿಟ್ಕೊಳ್ರಿ, ಇದನ್ನ ಯಾಕೆ ಕೇಳ್ಬೋದು ಅಂದಾಗ ಆಲ್ವೇಸ್ ಯು ಹ್ಯಾವ್ ಟು ರಿಮೆಂಬರ್ ಒನ್ ಲಾಜಿಕ್ ದಟ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಬರ್ತವೆ ಅಂದ್ರೆ ಸಂವಿಧಾನಿಕ ಸಂಸ್ಥೆಗಳು, ಇವಾಗ ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಯು ಪಿ ಎಸ್ ಸಿ ಆಗಿರ್ಬೋದು, ನೆಕ್ಸ್ಟ್ ಇಂಥವೇನು ಎಲೆಕ್ಷನ್ ಇದು ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಇಂಥದ್ರಲ್ಲಿ ಏನಾದರೂ ಚೇಂಜ್ ಆದ್ರೆ ಡೆಫಿನೆಟ್ಲಿ ಒಂದು ಕ್ವಶನ್ ಆಗಿರ್ತದೆ. ಯಾಕಂತ ಹೇಳ್ತಾನಲ್ಲ, ಯು ಪಿ ಎಸ್ ಸಿ ಚೇರ್ಮನ್ ನೋಡ್ಕೊಳ್ರಿ, ರೀಸೆಂಟ್ಲಿ ಅಪಾಯಿಂಟ್ ಆಗಿದ್ದಾರೆ. ರೀಸೆಂಟ್ಲಿ ಯು ಪಿ ಎಸ್ ಸಿ ಚೇರ್ಮನ್ ಯಾರು ಅಪಾಯಿಂಟ್ ಆಗಿದಾರಲ್ಲ, ಅದು ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಒಂದು ಕ್ವಶನ್ ಫಿಕ್ಸ್ ಇರ್ತದೆ. ಆರ್ ಎಲ್ಸ್ ಇನ್ನೊಂದಾಗಿದೆ ಏನಪ್ಪ ಅಂದ್ರ, ಇನ್ನೊಂದು ಏನಂತಾರಲ್ಲ, ಚೀಫ್ ಎಲೆಕ್ಷನ್ ಕಮಿಷನ್ ಅಂತಾರ, ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು ಪ್ಲಸ್ ಯು ಪಿ ಎಸ್ ಸಿ ಆಗಿರ್ಬೋದು, ಮತ್ತೆ ಯಾವ್ದಾರ ಸಂವಿಧಾನಿಕ ಸಂಸ್ಥೆ ಇರ್ತೀವಲ್ಲ, ಸಂವಿಧಾನಿಕ ಸಂಸ್ಥೆ. ನೆಕ್ಸ್ಟ್ ಎಲೆಕ್ಷನ್ ಕಮಿಷನ್, ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಕ್ಯಾಗ್ ಅಂತೀವಲ್ಲ, ಕಾಂಟ್ರೋಪೋಲರ್ ಅಂಡ್ ಆಡಿಟ್ ಜನರಲ್ ಅಂತೀವಲ್ಲ. ಸೊ ಇವ್ರದ್ದು ಆರ್ಟಿಕಲ್ ನೆನ್ಪಿಟ್ಕೊಳ್ರಿ, 148, ಇವ್ರು ಕೂಡ ರೀಸೆಂಟ್ಲಿ ಅಪಾಯಿಂಟೆಡ್, ರೀಸೆಂಟ್ಲಿ ಚೇಂಜ್ ಆಗಿದ್ದಾರೆ ಚೇರ್ಮನ್. ಐ ಮೇ ಸೊ ನನಗೆ ಅನ್ಸಿದ ಮಟ್ಟಿಗೆ ಎದರ್ ಹಿ ಮೇ ಆಸ್ಕ್ ಯು ಪಿ ಎಸ್ ಸಿ ಕೇಳ್ಬೋದು, ಕ್ಯಾಗರ ಕೇಳ್ಬೋದು. ಯು ಪಿ ಎಸ್ ಸಿ ಆರ್ಟಿಕಲ್ 312-315 ಅಂತಿದೆ. ಬಟ್ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಎರಡೂ ಕಮೆಂಟ್ ಮಾಡ್ರಿ, ಏನತ್ತಂದ್ರೆ ಯು ಪಿ ಎಸ್ ಸಿ ಆಟ್ ಪ್ರೆಸೆಂಟ್ ಚೇರ್ಮನ್ ಯಾರಿದ್ರೆ ಪ್ಲಸ್ ಕ್ಯಾಗ್ ಚೇರ್ಮನ್ ಯಾರಿದ್ರೆ, ಯಾಕಂದ್ರೆ ಒನ್ ಕ್ವಶನ್ ಯಾವಾಗಲೂ ಫಿಕ್ಸ್ ಇರ್ತೈತಿ. ಪ್ಲಸ್ ಇವ್ರದ್ದು ಇದು ನೋಡ್ಕೊಡ್ರಿ, ಟೆನ್ಯೂರ್ ಸಂವಿಧಾನಕ್ಕ ಅಂತಲ್ಲ ಕಾನ್ಸ್ಟಿಟ್ಯೂಷನ್ ಬಾಡಿದು ಟೆನ್ಯೂರ್ ಯಾವಾಗಲೂ ಏನಿರ್ತದಪ್ಪ ಅಂದ್ರೆ 6 ಇಯರ್ಸ್ ಅಥವಾ 65 ಇಯರ್ಸ್ ಅಂತ ಇರ್ತದೆ. ಸೊ ಅದಕ್ಕೆ ಯಾವಾಗಲೂ ನೀವು ಯಾವಾಗ ಕಾನ್ಸ್ಟಿಟ್ಯೂಷನಲ್ ಬಾಡಿ ಒಳಗೆ ಚೇಂಜಸ್ ಬರ್ತಾವಲ್ಲ, ಡಿಪಾರ್ಟ್ಮೆಂಟ್ ಚೇರ್ಮನ್ ಆಗಿರಲಿ ಯಾರಾಗಲಿ, ಅವಾಗ ಡೈರೆಕ್ಟ್ಲಿ ಎಷ್ಟೋ ಸಲ ಎತ್ತಾಕಿದ್ದಾನೆ ಕ್ವಶನ್ನು. ಸ್ವಲ್ಪ ಇದನ್ನ ಗಮನದಲ್ಲಿಟ್ಕೊಳ್ಳಿ. ಅದೇ ಥರ ನಾನು ಜಸ್ಟ್ ನಿಮ್ಗೆ ಯು ಪಿ ಎಸ್ ಸಿ ತೋರಿಸಿದ್ದೀನಿ. ನೆಕ್ಸ್ಟ್ ನೋಡ್ಕೊಡ್ರಿ, ಇನ್ನೊಂದು ಪ್ರೆಸಿಡೆಂಟ್ ಅಂತ ಹೇಳ್ಕೊಳ್ಳಿ, ಪ್ರೆಸಿಡೆಂಟ್ನ ಯಾರು ಅಪಾಯಿಂಟ್ ಮಾಡ್ತಾರೆ, ಅವ್ರದ್ದು ಎಲೆಕ್ಷನ್ ಹೆಂಗಾಗುತ್ತೆ, ನೆಕ್ಸ್ಟ್ ಓಟ್ ಯಾರು ಹೇಳ್ತಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳ್ತಾರೆ. ನೆಕ್ಸ್ಟ್ ಇನ್ ಕೇಸ್ ಅವರು ವಾಲಂಟಿಯರ್ ಆಗಿ ರಿಟೈರ್ಮೆಂಟ್ ತೊಗೋಬೇಕು, ಲೆಟರ್ ಕೊಡಬೇಕಂದಾಗ ಏನು ಕೊಡ್ತಾರೆ, ವೈಸ್ ಪ್ರೆಸಿಡೆಂಟ್ ಕೈ ಕೊಡ್ತಾರೆ, ಅವ್ರ ಟೆನ್ಯೂರ್ ಏನು, ಎಷ್ಟು ವರ್ಷ, ಪ್ಲಸ್ ಏಜ್ ಮಿನಿಮಮ್ ಕ್ವಾಲಿಫೈಯಿಂಗ್ ಎಷ್ಟು ಬಿ ಮೆನ್ಷನ್ಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತೇವಲ್ಲ, 35 ಇಯರ್ಸ್ ಆಗಿರ್ಬೇಕು ಪ್ರೆಸಿಡೆಂಟ್ ಆಗಿ ಎಲೆಕ್ಷನ್ ನಿಲ್ಬೇಕಾದ್ರೆ. ಸೊ ಇದೇ ಥರ ಚಾರ್ಟ್ ಮಾಡ್ಕೊಡ್ರಿ, ಡೆಫಿನೆಟ್ಲಿ ವಿಲ್ ಗೆಟ್ ಎ 2-3 ಕ್ವಶನ್ಸ್ ಬೇಸ್ಡ್ ಆನ್ ದ ದಿಸ್ ಕಂಪ್ಲೀಟ್ ಚಾರ್ಟ್ ಅಂತೀನಿ, ರೈಟ್? ನೆಕ್ಸ್ಟ್ ಯಾವ ಥರ ಕ್ವಶನ್ಸ್ ಕೇಳಿದ್ರು ನೋಡ್ರಿ, ಆಸ್ ಯೂಶುವಲ್ ಆಲ್ರೆಡಿ ಆಗಿನಿ ಮೀನಿಂಗು ಫೀಚರ್ಸ್ ನೋಡ್ಕೊಡ್ರಿ. ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಮೇಲೆ ಎರಡು ಕ್ವಶನ್ ಕೇಳಿದಾನ, ಏನಿದೆ ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಜಸ್ಟ್ ನೆನ್ಪಿಟ್ಕೊಡ್ರಿ, ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಯಾರಿದ್ರು, ಪ್ಲಸ್ ಹೌ ಮೆನಿ ಡೇಸ್, 2 ಇಯರ್ಸ್ 11 ಮಂತ್ಸ್ 18 ಡೇಸ್, ಈ ಥರ ಸಮ್ ಫ್ಯಾಕ್ಚುಯಲ್ಸ್. ಲೈಕ್ ನಮ್ಮ ಕಾನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಯಾರು ರೆಕಮೆಂಡ್ ಮಾಡಿದರು, ಯಾರು ಸಜೆಷನ್ ಮಾಡಿದ್ರು, ಎಮ್ ಎನ್ ರಾಯ್ ಅವರು. ಸೊ ಇಂಥವು ಏನಿದೆ ಅಲ್ಲ, ಸರ್ಟನ್ ಸಮ್ ಫೀಚರ್ಸ್ ನೆನ್ಪಿಟ್ಕೊಡ್ರಿ. ಪ್ಲಸ್ ಸಿಟಿಜನ್ಶಿಪ್ ಭಾಳ ನ್ಯೂಸಲ್ಲಿದೆ ಈಗ, ಐ ಥಿಂಕ್ ನೋಡ್ಕೊಂಡ್ರಲ್ಲ, ಸಿಟಿಜನ್ಶಿಪ್ ಭಾಳ ನ್ಯೂಸಲ್ಲಿದೆ. ಸೊ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೀವು ಯಾವ್ದು ಫೋಕಸ್ ಮಾಡಿ ಅಂದ್ರೆ, ಎಷ್ಟು ವಿಧದ ನೀವು ಇಂಡಿಯನ್ ಸಿಟಿಜನ್ಶಿಪ್ ಪಡ್ಕೋಬಹುದು, ನೆಕ್ಸ್ಟ್ ಎಷ್ಟು ವೇದವಾಗಿ ಇಂಡಿಯನ್ ಸಿಟಿಜನ್ಶಿಪ್ ಕಳ್ಕೋಬಹುದು. ಯಾಕಂದ್ರೆ ಸಿಟಿಜನ್ಶಿಪ್ ಭಾಳ ನ್ಯೂಸಲ್ಲಿ ಇರಿದ್ರೆ ಡೆಫಿನೆಟ್ಲಿ ಹಿ ಮೇ ಆಸ್ಕ್ ಒನ್ ಕ್ವಶನ್ ಬೇಸ್ಡ್ ಆನ್ ದ ಸಿಟಿಜನ್ಶಿಪ್ ಅಂದಾಗ. ನೆಕ್ಸ್ಟ್ ನೋಡ್ಕೊಡ್ರಿ, ಡಬಲ್ ಸಿಟಿಜನ್ಸ್ ಅಂತ ಇದೆ. ಐ ಥಿಂಕ್ ಯು ಎಸ್ ಎಲ್ಲಿ ಸ್ಟೇಟ್ಗೊಂದು ಅಂದ್ರೆ ಎವ್ರಿ ಸ್ಟೇಟ್ಗೊಂದು ಸಿಟಿಜನ್ಶಿಪ್ ಕಾರ್ಡ್ ಕೊಡ್ತಾರೆ, ನೆಕ್ಸ್ಟ್ ಕಂಟ್ರಿಗೊಂದು ಕೊಡ್ತಾರೆ. ವೇರ್ ಆಸ್ ಇನ್ ಇಂಡಿಯಾ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಯಾವಾಗಲೂ ನಮ್ಮ ಪ್ರಿಯಾಂಬಲ್ ಇಲ್ಲೇ ಹೇಳ್ಬಿಡ್ತೀವಿ ಅಂದ್ರೆ, ವಿ ಆರ್ ಇಂಡಿಯಾದೊಳಗೆ ಸಿಂಗಲ್ ಸಿಟಿಜನ್ಶಿಪ್ ಇದೆ. ವೇರ್ ಆಸ್ ಇನ್ ಯು ಎಸ್ ಏನಂತ ಡಬಲ್ ಸಿಟಿಜನ್ಶಿಪ್ ಇದೆ. ಅಂದ್ರೆ ಸ್ಟೇಟ್ದು ಒಂದು ಸಪರೇಟ್ ಐಡೆಂಟಿ ಕಾರ್ಡ್ ಇರ್ತದೆ, ಸೆಂಟ್ರಲ್ದು ಒಂದು ಸಪರೇಟ್ ಇರ್ತದೆ. ಬಟ್ ವೇರ್ ಆಸ್ ಇನ್ ಇಂಡಿಯಾ ವಿ ಆರ್ ದ ಇಂಡಿಯನ್ಸ್ ಅಂತ ಹೇಳ್ಕೊಂತೇನೋ, ಅಂದ್ರೆ ಸಿಂಗಲ್ ಸಿಟಿಜನ್ಶಿಪ್ ಇದೆ, ರೈಟ್? ಅದಕ್ಕೆ ಸಿಟಿಜನ್ಶಿಪ್ ಮೇಲೆ ಸ್ವಲ್ಪ ಫೋಕಸ್ ಮಾಡ್ಕೊಡ್ರಿ. ಅಗೇನ್ ಗವರ್ನರ್ ಮೇಲೆ ಕೇಳಿದ್ದೆ ಕ್ವಶನ್ ಏನಪ್ಪ ಅಂದ್ರೆ, ಲೈಕ್ ಪ್ರೆಸಿಡೆಂಟ್ ಕೇಳಿದಂತಂದ್ರೆ ಗವರ್ನರ್ ಕೇಳಿದ್ರು, ಸಿಂಪಲಿ ಕೇಳಿದೇನಂತಂದ್ರೆ ಲೈಕ್ ಗವರ್ನರ್ ಯಾರನ್ನ ಅಪಾಯಿಂಟ್ ಮಾಡ್ತಾರ, ಕೆಳಗಿನ ಯಾರನ್ನು ಗವರ್ನರ್ ಅಪಾಯಿಂಟ್ ಮಾಡ್ತಾರಂತ ಕೇಳಿದ್ದೆ. ಲೈಕ್ ರಾಜ್ಯಪಾಲರು ಕೆಳಗಿನ ಯಾರನ್ನು ಅಪಾಯಿಂಟ್ ಮಾಡ್ತಾರಂತ ಕೇಳಿದೆ. ಸ್ವಲ್ಪ ಸೇಮ್ ಏನಿರ್ತದಂದ್ರೆ,
ಪ್ರೆಸಿಡೆಂಟ್ ಏನು ವರ್ಕ್ಸ್ ಇರ್ತಾವಲ್ಲ ಆಲ್ಮೋಸ್ಟ್ ಅಲ್ಲ ಸ್ಟೇಟ್ ಅಂತ ಬಂದಾಗ ಗವರ್ನರ್ ಇರ್ತದೆ. ಒಂದ್ ಸೆಕೆಂಡ್ ಸ್ವಲ್ಪ ಗವರ್ನರ್ ನೋಡ್ಕೊಡ್ರಿ, ಇಲ್ಲಿ ನೋಡ್ಕೊಡ್ರಿ. ಫಂಡಮೆಂಟಲ್ ರೈಟ್ಸ್ ಅಂತ ಏನಿಲ್ಲ, ಫಂಡಮೆಂಟಲ್ ರೈಟ್ಸ್ ಒಳಗ 32 ಅಂದ್ರೆ ರಿಟ್ಸ್ ಅಂತ ಏನೋ ಇವಾಗ ನೋಡ್ಕೊಡ್ರಿ. ಯಾವುದೋ ಒಂದು ಸ್ಟ್ರೈಕ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರಂದ್ರೆ, ಲೈಕ್ ಸ್ಟ್ರೈಕ್ ಮಾಡ್ಬೇಕಾದ್ರೆ ಪೊಲೀಸ್ ವ್ಯಾನ್ ಅಲ್ಲಿ ತುಂಬ್ತಾ ಇರ್ಬೇಕಾದ್ರೆ ಬಹಳ ಖುಷಿ ಖುಷಿಯಿಂದ ಹೋಗ್ತಿರ್ತಾರೆ. ಯಾಕಂದ್ರೆ ಅದೇನು ಇವ್ನಿಂಗ್ ಅಂದ್ರೆ ಮನೆಗೆ ಹೊಳಿ ಬರ್ತೀವಿ ಅಂದಾಗ. ಸೊ ಏನಪ್ಪ ಅಂದ್ರೆ ರಿಟ್ಸ್ ಅಂತಾಗ ಹಬೀಬಸ್ ಕಾರ್ಪಸ್ ಅಂತ ಬರುತ್ತೆ. ಇಲ್ಲಿ ಹಬೀಬಸ್ ಕಾರ್ಪಸ್ ಅಂದಾಗ ಇಲ್ಲೇ ಹಬೀಬಸ್ ಕಾರ್ಪಸ್ ಅಂತ ಬರುತ್ತೆ, ಮಂಡಾಮಸ್ ಅಂತ ಬರ್ತದೆ, ಸರ್ಟಿಯರಿ ಪ್ರೊಹಿಬಿಷನ್ ಅಂತ ಬಂದಾಗ ಇವನು ಶಾರ್ಟ್ ಫಾರ್ಮ್ ನೆನ್ಪಿಟ್ಕೊಳ್ರಿ. ಶಾರ್ಟ್ ಫಾರ್ಮ್ ಅಂದಾಗ ಇದ್ರದ್ದು ಶಾರ್ಟ್ ಫಾರ್ಮ್ ಟು ಹ್ಯಾವ್ ಎ ಬಾಡಿ ಅಂತ ಹೇಳು. ಅಂದ್ರೆ ಟು ಹ್ಯಾವ್ ಎ ಬಾಡಿ ಅಂದಾಗ ಲೈಕ್ ವಿತ್ ಇನ್ ನಿಂದ ಏನೋ ಅರೆಸ್ಟ್ ಮಾಡಿದ್ರೆ ವಿತ್ ಇನ್ 24 ಅವರ್ಸ್ ಒಳಗ ನಿಯರ್ ಬೈ ಜಡ್ಜ್ ಹತ್ರ ನಿಮ್ಮನ್ನು ನಿಲ್ಲಿಸ್ತಾರ. ಜಡ್ಜ್ ಡಿಸೈಡ್ ಮಾಡ್ತಾರೆ ಏನಪ್ಪ ಅಂದ್ರೆ ಲೈಕ್ ನಿಮ್ದು ಅರೆಸ್ಟ್ ಮಾಡಿದ ರೀಸನ್ ವ್ಯಾಲಿಡ್ ಐತೆ ಇಲ್ಲಂದಾಗ, ಇನ್ ಕೇಸ್ ವ್ಯಾಲಿಡ್ ಇಲ್ಲಂದಾಗ ಏನಾಗ್ತಾರ ನಿಮ್ಮನ್ನು ಬಿಟ್ಬಿಡ್ತಾರ. ಸೊ ಅದಕ್ಕೆ ಇದು ಹಬೀಬಸ್ ಕಾರ್ಪಸ್ ಏನಿಲ್ಲ, ನ್ಯೂಸ್ ಅಲ್ಲಿ ಬಹಳ ಇದೆ. ಅಗೇನ್ ಲಾಸ್ಟ್ ಇಯರ್ ಕೂಡ ಹಬೀಬಸ್ ಕಾರ್ಪಸ್ ಬಗ್ಗೆ ಇದೆ. ಈ ಬರೋ ಎಕ್ಸಾಮ್ಸ್ ಅಲ್ಲಿ ದೇ ಮೇ ಆಸ್ಕ್ ರಿಗಾರ್ಡಿಂಗ್ ಮಂಡಾಮಸ್, ಸರ್ಟಿಯೋರಿ, ಪ್ರೊಹಿಬಿಷನ್. ಸೊ ಏನಿದೆಲ್ಲ ಇವನ್ ಸ್ವಲ್ಪ ಮೀನಿಂಗ್ ನೋಡ್ಕೊಂಡು ಪ್ಲಸ್ ಏನಂತಾರೆ ಶಾರ್ಟ್ ಫಾರ್ಮ್ ಇದೆ. ಜಸ್ಟ್ ಹೆಂಗ್ ಹಬೀಬಸ್ ಕಾರ್ಪಸ್ ಟು ಹ್ಯಾವ್ ಬಾಡಿ ಅನ್ನೆಲ್ಲ ಈ ತರ ಶಾರ್ಟ್ ಫಾರ್ಮ್ ಇದೆ, ಅವನ್ ಸ್ವಲ್ಪ ಮಗ್ಅಪ್ ಮಾಡ್ಕೊಡ್ರಿ. ಪ್ಲಸ್ ರಿಟ್ಸ್ಗೆ ಇದೇನು ಆರ್ಟಿಕಲ್ 32 ಏನಪ್ಪ, ಬಿ ಆರ್ ಅಂಬೇಡ್ಕರ್ ಅವರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರ್ಟಿಕಲ್ 32 ಏನಪ್ಪ ಏನು ಒಂದು ಲೈನ್ ಹೇಳ್ತಾರೆ ಇದ್ರ ಬಗ್ಗೆ ಅದನ್ನ ಕೂಡ ಗಮನದಲ್ಲಿಟ್ಕೊಳ್ರಿ. ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನನಗೆ. ಸೊ ಆರ್ಟಿಕಲ್ 32ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನಂತ ಹೇಳ್ತಾರ ಅದನ್ನ ಎಷ್ಟೋ ಸಲ ಎಕ್ಸಾಮ್ ಅಲ್ಲಿ ಕೇಳಿದಾನ. ನೆಕ್ಸ್ಟ್ ನೋಡ್ಕೊಡ್ರಿ, ಸಿನ್ಸ್ ಯುವರ್ ರೈಟಿಂಗ್ ಫಾರ್ ದ ಪಿ ಡಬ್ಲ್ಯೂ ಅದೇ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್, ಪ್ಲಸ್ ಈ ವರ್ಷ ಏನಿದವಲ್ಲ ಈ ಇಯರ್ ಪಂಚಾಯತ್ ಎಲೆಕ್ಷನ್ ಇದೆ, ಇಲ್ಲಿ ನೋಡ್ಕೊಡ್ರಿ. ಸೊ ಈ ಇಯರ್ ಪಂಚಾಯತ್ ಎಲೆಕ್ಷನ್ ಇದೆ, ಪ್ಲಸ್ ನಿಮ್ಗೆ ಆಲ್ವೇಸ್ ಏನಪ್ಪ ಅಂದ್ರೆ ಗ್ರಾಸ್ ರೂಟ್ಸ್ ಒಳಗೆ ವರ್ಕ್ ಮಾಡ್ತೀವಲ್ಲ ಪಿ ಡಬ್ಲ್ಯೂ ಇಂಜಿನಿಯರ್, ಅದಕ್ಕೆ ಪಂಚಾಯತ್ ಮೇಲೆ ಒಂದು ಕ್ವಶನ್ ಇದೆ ಇರ್ತೈತಿ. ಜಸ್ಟ್ ಇಲ್ಲಿ ನೋಡ್ಕೊಡ್ರಿ, ಇಲ್ಲಿ ಒಂದು ಪಂಚಾಯತ್ ಕೇಳಿದ್ರೆ ಇಲ್ಲಿ ಏಜ್ ಕೇಳಂದ್ರೆ ಪಂಚಾಯತಿ ಮೆಂಬರ್ ಅಂದ್ರೆ ಪಂಚಾಯತ್ ಎಲೆಕ್ಷನ್ ನಿಲ್ಬೇಕಾದ್ರೆ ಏಜ್ ಲಿಮಿಟ್ ಎಷ್ಟು ಇರಬೇಕು, ಏಜ್ ಲಿಮಿಟ್ ಎಷ್ಟು ಇರಬೇಕು ಇಲ್ಲಿ ಕೇಳಿದ್ರೆ ಇಲ್ಲಿ ಕೇಳಿದನ. ಜಸ್ಟ್ ಇದನ್ನ ನೆನ್ಪಿಟ್ಟು ಬಿಡ್ರಿ ಏನಪ್ಪ ಅಂದ್ರೆ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 1992. ಇಲ್ಲಿ ನೋಡ್ಕೊಡ್ರಿ, ಒಂದು ಗಮನದಲ್ಲಿ ಇಟ್ಟುಕೊಡ್ರಿ ಏನಪ್ಪ ಅಂದ್ರೆ ಆಕ್ಟ್ ಅಂತ ಅಂದ್ರೆ ಕಾಯ್ದೆ ಕೇಳಿದಾನೋ ಜಾರಿಗೆ ಬಂದಿದ್ದು ಕೇಳಿದಾನ. ಇದು ಕಾಯ್ದೆ ನೋಡ್ಕೊಡ್ರಿ, ಪಂಚಾಯತ್ ಆಕ್ಟ್ ಏನಿದೆ ಅಲ್ಲ 1992 ಬಂತು, ಬಟ್ ಕೇಮ್ ಇನ್ ಟು ಫೋರ್ಸ್ 24th April 1993. ದಾಟ್ಸ್ ವೇ ನಾವೇನ್ ಮಾಡ್ತೀವಿ ಅಂದ್ರೆ ಕಾಯ್ದೆ ಬಂದಿದ್ದು 92 ಬಟ್ 93 ಜಾರಿಗೆ ಬಂತು ಅಂದ್ರೆ ಕೇಮ್ ಇನ್ ಟು ಫೋರ್ಸ್ ಅಂದಾಗ ಅದಕ್ಕೆ April 24 ಎವ್ರಿ ಇಯರ್ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಪಂಚಾಯತ್ ರಾಜ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ ಅದಕ್ಕೆ. ಸೊ ನಿಮಗೆ ಏನೇನಪ್ಪ ಅಂದ್ರೆ ಈ ಅಮೆಂಡ್ಮೆಂಟ್ ನೆನ್ಪಿಟ್ಕೊಡ್ರಿ. ಪ್ಲಸ್ ಏನಪ್ಪ ಅಂದ್ರೆ ಏಜ್ ಏಜ್, ಸೊ ಯಾರು ರಿಕಮೆಂಡ್ ಮಾಡಿದ್ರು ಇದನ್ನ ಫಸ್ಟ್ ಟೈಮ್ ಇಂಡಿಯಾದಾಗ ಅಂದಾಗ ಕಮಿಟಿ ನೆನ್ಪಿಟ್ಕೊಡ್ರಿ, ಬಲವಂತ್ ರಾಯ್. ಪ್ಲಸ್ ಸಮ್ ಬೇಸಿಕ್ ಹೇಳ್ತಾರೆ ಏನಂತ ಆಕ್ಚುಲ್ ಅಂದಾಗ ಲೈಕ್ ಫಸ್ಟ್ ಟೈಮ್ ಯಾವ ಸ್ಟೇಟ್ ಯಾವ ರಾಜ್ಯದಲ್ಲಿ ಮೊದಲನೇ ಬಾರಿ ಪಂಚಾಯತ್ ರಾಜ್ ಅಂತ ಬಂದಾಗ ಫಸ್ಟ್ ಟೈಮ್ ರಾಜಸ್ಥಾನ 1959 ಅಲ್ಲಿ. ಸೊ ಈ ಜಸ್ಟ್ ಸಮ್ ಬೇಸಿಕ್ಸ್ ಇದನ್ನ ನೆನಪಿಟ್ಕೊಳ್ರಿ. ಪ್ಲಸ್ ಇದ್ರ ಮೇಲೆ ಏನೇನು ಆಗ್ತದೆ ನೋಡ್ಕೊ, ವೆದರ್ 3 ಟೈರ್ ಇದೆ ನಮ್ದು. 3 ಟೈರ್ ಅಂದ್ರೆ ಲೈಕ್ ವಿಲೇಜ್ ಪಂಚಾಯತ್ ಅಂತ, ನೆಕ್ಸ್ಟ್ ತಾಲೂಕ್ ಪಂಚಾಯತ್, ಆಮೇಲೆ ಡಿಸ್ಟಿಕ್ ಅಂತೆಲ್ಲ 3 ಟೈರ್ ಇದಾವೆ ನಮ್ಮ. ಅಂದ್ರೆ ಎಷ್ಟೋ ಸಲ ಕೇಳಿದ್ರೆ ನಾವು ಅಟ್ ಪ್ರೆಸೆಂಟ್ ನಮ್ಮ ಪಂಚಾಯತ್ ಎಷ್ಟು ಟೈರ್ ಇದೆ ಅಂತೇಳಿ. ಸೊ ಇದ್ರ ಗಮನದಲ್ಲಿ ಇಟ್ಕೊಡ್ರಿ. ನೆಕ್ಸ್ಟ್ ನೋಡ್ಕೊಡ್ರಿ ಮನಿ ಬಿಲ್ ಅಂತೀವಲ್ಲ, ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಇದೆ ಮನಿ ಬಿಲ್ ಅಂದ್ರೇನು. ಲೋ ಸಿ ಬಜೆಟ್ ಎಲ್ಲ ನೋಡ್ತಿರಲ್ಲ, ಬಟ್ ಆರ್ಟಿಕಲ್ ಕೂಡ ನೆನ್ಪಿಟ್ಕೊಳ್ರಿ. ಆರ್ಟಿಕಲ್ 110 ಐತಲ್ಲ, ಇದು ಮನಿ ಬಿಲ್ ಐತಿ. ಓಕೆ, ನೆಕ್ಸ್ಟ್ ಆರ್ಟಿಕಲ್ 112 ಏನಿದೆ ಅಲ್ಲ, ಇದಕ್ಕೆ ಅಂತಿಲ್ಲ ಫೈನಾನ್ಷಿಯಲ್ ಅಂದ್ರೆ ಲೈಕ್ ನಾವೇನು ಕಾಮನ್ಲಿ ವಿ ಕಾಲ್ ಇಸ್ ಅ ಬಜೆಟ್ ಅಂತೇಳ. ಬಟ್ ಎಷ್ಟೋ ಸಲ ಕೇಳಿದನ ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗೆ ಎಲ್ಲರ ಬಜೆಟ್ ಅಂತ ಮೆನ್ಷನ್ ಮಾಡ್ಯಾನಂತೇಳಿ. ನೋವೇರ್ ದೇ ಹಾವ್ ಮೆನ್ಷನ್ಡ್ ನೇಮ್ ಆಫ್ ಬಜೆಟ್ ಅಂದ್ರೆ ಜಸ್ಟ್ ಏನ್ ಹೇಳಿದ್ರಪ್ಪ ಅಂದ್ರೆ ಆರ್ಟಿಕಲ್ 12 ಅಲ್ಲಿ ಎನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರ ಬಜೆಟ್ ಅಂತ ಹೇಳಿಲ್ಲ. ಸೊ ಅದಕ್ಕೆ ಗಮನದಲ್ಲಿರಲಿ. ಪ್ಲಸ್ ಇದ್ರ ಜೊತೆ ಒಂದು ಆ್ಯಡ್ ಮಾಡೋದು ಕರೆಂಟ್ ಅಫೇರ್ಸ್ ಅಂದ್ರೆ 280 ಅಂದ್ರೆ ಫೈನಾನ್ಷಿಯಲ್ ಕಮಿಷನ್ ಅಂತೇವೆ. ಫೈನಾನ್ಸ್ ಕಮಿಷನ್ ಎಷ್ಟೋ ಸಲ ಎಕ್ಸಾಮ್ನಲ್ಲಿ ಕೇಳಿದ್ರೆ ಆಟ್ ಪ್ರೆಸೆಂಟ್ ಏನಪ್ಪ ಅಂದ್ರೆ
ಫಿಫ್ಟೀನ್ ಫೈನಾನ್ಷಿಯಲ್ ಕಮಿಷನ್ ನಡೆಯತೈತಿ. ಫಿಫ್ಟೀನ್ ಫೈನಾನ್ಷಿಯಲ್ ಕಮಿಷನ್ ನಡೆಯಾಗತೈತಿ. ಇದ್ರ ಚೇರ್ಮನ್ ಎನ್ ಕೆ ಸಿಂಗ್. ಯಾಕಂದ್ರೆ ಎಷ್ಟೋ ಸಲ ಕೇಳೋ ಚಾನ್ಸ್ ಇದೆ, ಲೈಕ್ ಹೂ ಇಸ್ ದ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಚೇರ್ಮನ್ ಅಂತ ಕೇಳ್ತಾನ. ಸ್ವಲ್ಪ ಗಮನದಲ್ಲಿರಲಿ ಎನ್ ಕೆ ಸಿಂಗ್. ಲೈಕ್ ಫೋರ್ಟೀನ್ ಏನು ಕೇಳಲ್ಲ, ಫೋರ್ಟೀನ್ ಜಸ್ಟ್ ನಿಮ್ಗೆ ನೆನಪಿರಲಿ, ವೈ ವಿ ರೆಡ್ಡಿ ಅಂತೇವಲ್ಲ, ವೈ ವಿ ರೆಡ್ಡಿ. ಸೊ ಇದೊಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಡ್ರಿ. ಇಷ್ಟು ಪಂಚಾಯತ್ ಇದ್ಕೊಡ್ರಿ, ಏಜ್ ನೋಡ್ಕೊಡ್ರಿ, ಎಲೆಕ್ಷನ್ ನೋಡ್ಕೊಡ್ರಿ, ಪ್ಲಸ್ ಅವ್ರ ಟೆನ್ಯೂರ್ ನೋಡ್ಕೊಡ್ರಿ. ಸಪೋಸ್ ಯಾವುದೋ ಒಂದು ಪಾರ್ಟ್ ಇದಿರಲಿ, ಚೇರ್ಮನ್ ಪ್ಲಸ್ ಪಂಚಾಯತ್ ಡಿಸಾಲ್ವ್ ಆದಾಗ ವಿತ್ ಇನ್ ಎಷ್ಟು ಮಂತ್ಸ್ ಒಳಗೆ ರೀ ಎಲೆಕ್ಷನ್ ಮಾಡ್ಬೇಕು, ಈ ತರ ಸಮ್ ಬೇಸಿಕ್ಸ್ ಕೇಳ್ತಾನೆ. ರೈಟ್, ನೆಕ್ಸ್ಟ್ ನೋಡ್ಕೊಡ್ರಿ. ಯು ಪಿ ಎಸ್ ಸಿ ಆಲ್ರೆಡಿ ಹೇಳಿದೀನಿ. ಸ್ಯಾಲ್ರಿ, ಸ್ಯಾಲ್ರಿ ಅಂದಾಗ ಜಸ್ಟ್ ಕಂಪೇರ್ ಮಾಡಿ ಕೊಡ್ರಿ ಅಂತಂದ್ರೆ, ಲೈಕ್ ಯಾವ ಥರ ಕೇಳ್ತಾನಂದ್ರೆ, ಯು ಪಿ ಎಸ್ ಸಿ ಚೇರ್ಮನ್ ಸ್ಯಾಲ್ರಿ ಇಸ್ ಈಕ್ವಲೆಂಟ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಪರ್ಸನ್ ಚೇರ್ ಸ್ಯಾಲ್ರಿ ಅಂತ ಕೇಳ್ತಾನಂದ್ರೆ, ಯು ಪಿ ಎಸ್ ಸಿ ಆಗಿರ್ಬೋದು, ಇವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತಾರೆ, ಇವ್ರ ಸ್ಯಾಲ್ರಿ ಯಾರ ಸ್ಯಾಲ್ರಿ ಥರ ಇರ್ತದೆ. ಲೈಕ್ ಇವ್ ನೋಡ್ಕೊಡ್ರಿ, ಯು ಪಿ ಎಸ್ ಸಿ ಚೇರ್ಮನ್ ಅಂದಾಗ ಇವ್ರ ಸ್ಯಾಲ್ರಿ ಅಂತ ಕೇಳಿದಾಗ ನಿಮ್ಗೆ ಆಪ್ಷನ್ ಕೊಟ್ಟಿರ್ತಾನೆ, ಏ ಇರ್ತತಿ ಜಡ್ಜ್, ನೆಕ್ಸ್ಟ್ ಕ್ಯಾಬಿನೆಟ್ ಮಿನಿಸ್ಟರ್, ಈ ತರ ಸರ್ಟನ್ ಇದು ಕೊಟ್ಟಿರ್ತಾನ. ಲೈಕ್ ಇವ್ರ ಸ್ಯಾಲ್ರಿ ಯಾರಿಗೆ ಈಕ್ವಾಲೆಂಟ್ ಆಗಿರ್ತೈತಿ. ಸೊ ಸ್ಯಾಲ್ರಿ ಮೇಲೆ ಒಂದು ಕೇಳ್ತಾನ, ಒಂದು ಸ್ವಲ್ಪ ಅದನ್ನ ಸಪ್ರೇಟ್ ಆಗಿ ನೋಟ್ ಮಾಡ್ಕೊಡ್ರಿ. ರೈಟ್, ನೆಕ್ಸ್ಟ್ ನೋಡ್ಕೊಡ್ರಿ. ಯಸ್ ಆಯ್ತು. ಲ್ಯಾಂಗ್ವೇಜ್, ಲ್ಯಾಂಗ್ವೇಜ್ ಇಸ್ ದ ಒಂದು ಇಂಪಾರ್ಟೆಂಟ್ ಪ್ರೆಡಿಕ್ಟ್ ಕ್ವಶನ್ ಮಾಡ್ಬೋದು ಇದ್ರ ಲ್ಯಾಂಗ್ವೇಜ್ ಅಲ್ಲಿ. ಯಾಕಂದಾಗ ಐ ಥಿಂಕ್ ರೀಸೆಂಟ್ಲಿ ನೋಡ್ಕೊಡ್ರಿ, 370 ರದ್ದಾಯ್ತು. ನೆಕ್ಸ್ಟ್ ಜಮ್ಮು ಕಾಶ್ಮೀರ, ಜಮ್ಮು ಕಾಶ್ಮೀರ ಇದ್ದಿದ್ದು ಸ್ಟೇಟ್ ಇದ್ದಿದ್ದು ಏನಪ್ಪ ಡಿವೈಡ್ ಆಗಿ ಯೂನಿಯನ್ ಟೆರಿಟರಿ ಆಯ್ತು. ಪ್ಲಸ್ ರೀಸೆಂಟ್ಲಿ ಏನಪ್ಪ ಅಂದ್ರೆ ಲ್ಯಾಂಗ್ವೇಜ್ ಅಂತೀವಲ್ಲ, ಜಮ್ಮು ಕಾಶ್ಮೀರದ ಆಫಿಷಿಯಲ್ ಲ್ಯಾಂಗ್ವೇಜ್ ಇಲ್ಲಿವರೆಗೆ ಇಂಗ್ಲೀಷು ಮತ್ತು ಉರ್ದು ಅಷ್ಟೇ ಇತ್ತು. ಬಟ್ ಇವಾಗೇನು ಯಾರು ಮಾಡಿದಾರಪ್ಪ, ಒಟ್ಟು 5 ಮಾಡಿದ್ದಾರೆ. ಏನಂದ್ರೆ ಇಂಗ್ಲೀಷ್, ಇಂಗ್ಲೀಷ್ ಕಾಶ್ಮೀರಿ, ಹಿಂದಿ, ಉರ್ದು, ಓಕೆ, ಇವೇನಿದಲ್ಲ, ಮತ್ತೆ ಡೋಗ್ರಿ ಅಂತೀವಲ್ಲ, ಒಟ್ಟು ಏನ್ ಮಾಡಿದಾರಲ್ಲ 5 ಲ್ಯಾಂಗ್ವೇಜ್ನ ಆಫಿಷಿಯಲ್ ಲ್ಯಾಂಗ್ವೇಜ್ ಮಾಡಿದ್ದಾರೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವ್ದಾರ ಒಂದು ಎತ್ತಾಕೋಬಹುದು, ವಿಚ್ ಆಫ್ ದ ಫಾಲೋಯಿಂಗ್ ಲ್ಯಾಂಗ್ವೇಜ್ ಇಸ್ ನಾಟ್ ಎ ಆಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಜಮ್ಮು ಕಾಶ್ಮೀರ, ಯೂನಿಯನ್ ಟೆರಿಟರಿ ಅಂತ ಕೇಳ್ಬೋದು. ಯಾಕಂದ್ರೆ ರೀಸೆಂಟ್ಲಿ 2 ಇದ್ದಿದ್ನ 5 ಮಾಡಿದ್ದಾರೆ. ಪ್ಲಸ್ ಲ್ಯಾಂಗ್ವೇಜ್ ಅಂತ ಬಂದಾಗ ಸ್ವಲ್ಪ ನೆನ್ಪಿಟ್ಕೊಳ್ರಿ, 8th ಶೆಡ್ಯೂಲ್ ಅಂತೇನು, 8th ಶೆಡ್ಯೂಲ್ ಅಂದ್ರೆ 8th ಶೆಡ್ಯೂಲ್ ಒಳಗ 22 ಲ್ಯಾಂಗ್ವೇಜಸ್ ಇದೆ. ಸೊ 22 ಲ್ಯಾಂಗ್ವೇಜಸ್ ಯಾವ್ಯಾವ ಅನ್ನೋದು ಯು ಆರ್ ನಾಟ್ ಅಡ್ವೈಸ್ ಟು ರೀಡ್. ಬಟ್ ಸ್ವಲ್ಪ ಇನಿಷಿಯಲ್ ಏನಪ್ಪ ಅಂದ್ರೆ, ಇನಿಷಿಯಲ್ ಅಂತಂದ್ರೆ ರೀಸೆಂಟ್ಲಿ 22 ಲ್ಯಾಂಗ್ವೇಜಸ್ ಇದ್ವಲ್ಲ, ಅದಕ್ಕಿಂತ ಬಿಫೋರ್ ಏನಿದಪ್ಪ ಅಂದ್ರೆ 18 ಇದ್ವು. ಬಟ್ ಥ್ರೂ 92nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, 92nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇಂದ BDMS ಅಂತ ನೆನ್ಪಿಟ್ಕೊಡ್ರಿ. ಅಂದ್ರೆ ಬೋಡೋ, ಡೋಗ್ರಿ, ಮೈಥಿಲಿ, ಸಂತಲಿ ಅಂತೇಳಿ ಆ್ಯಡ್ ಮಾಡಿದಾರೆ. ಲೈಕ್ ಎಷ್ಟೋ ಎಕ್ಸಾಮ್ಸ್ ಅಲ್ಲಿ ಇವನ್ ಯು ಪಿ ಎಸ್ ಸಿ 2017 ಏನ್ ಕೇಳಿದ ಅಂದ್ರೆ ಆರ್ಡರ್ ವೈಸ್ ಕೇಳಿದಾನೆ. ಸ್ವಲ್ಪ ನೆನ್ಪಿಡ್ಬೋದು BDMS, ಯಾಕಂದ್ರೆ ಇಲ್ಲಿ ಜಮ್ಮು ಕಾಶ್ಮೀರದ ಡೋಗ್ರಿ ಕೂಡ ಆಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಮಾಡಿದಾರಂದ್ರೆ, ಸೊ ರಿವರ್ಸ್ ಆಗಿ ನಿಮ್ಗೆ ಕೇಳ್ಬೋದು. 8th ಶೆಡ್ಯೂಲ್ 22 ಲ್ಯಾಂಗ್ವೇಜ್ ಒಳಗ ಡೋಗ್ರಿನ ಯಾವ ಇಯರ್ ಆ್ಯಡ್ ಮಾಡಿದ್ರು, ಯಾವ ಅಮೆಂಡ್ಮೆಂಟ್ ಮುಖಾಂತರ ಆ್ಯಡ್ ಮಾಡಿದ್ರು ಅನ್ನೋದು ಸ್ವಲ್ಪ ಕಮೆಂಟ್ ಮಾಡ್ಕೊಡ್ರಿ. ಅಮೆಂಡ್ಮೆಂಟ್ ಆಲ್ರೆಡಿ 92nd ಅದೇ ಇದ್ದೀನಿ, ಬಟ್ ಯಾವ ಇಯರ್ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ರಿ. ನೆಕ್ಸ್ಟ್ ಏನಿದಲ್ಲ ಇಲ್ಲಿ ನೋಡ್ಕೊಡ್ರಿ, ಸರ್ಟನ್ ಕರೆಂಟ್ ಅಫೇರ್ಸ್, ರೀಸೆಂಟ್ಲಿ ಅಪಾಯಿಂಟೆಡ್ ಅಂತ ಆಲ್ರೆಡಿ ಹೇಳಿದೀನಿ, ಇದು ಕೂಡ ಕರೆಂಟ್ ಅಫೇರ್ಸ್ ಇತ್ತು, ಅದಕ್ಕೆ ಹಾಕಿದ್ರು. ಸಿ ಇದೇ ತರ ಏನಿದೆಲ್ಲ, ಇದೇ ತರ ನಾವು ಕಂಪ್ಲೀಟ್ಲಿ ಬೇಸ್ಡ್ ಆನ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಎಲ್ಲ ಸಬ್ಜೆಕ್ಟ್ ಅದು ಕೂಡ ಕ್ರಾಶ್ ಕೋರ್ಸ್ ಮಾಡ್ತಾ ಇದೇವೆ. ಪ್ಲಸ್ ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ ಪ್ಲಸ್ ಸಬ್ಜೆಕ್ಟ್ ಮೇಲೆ GK ಅಂತೀವಲ್ಲ, ಸಬ್ಜೆಕ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಯಾವ ತರ ಪ್ರೇಮ್ ಆಗ್ತಾವಲ್ಲ, ಅದೇ ತರ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕ್ಲಾಸಿಕ್ ಎಜುಕೇಶನ್ ಅಂತಿದೆ ನೋಡ್ರಿ. ಕ್ಲಾಸಿಕ್ ಎಜುಕೇಶನ್ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರಲ್ಲಿ ಡೈಲಿ ಕ್ವಶನ್ಸ್ ನಾನು ನಿಮ್ಮ ಎಕ್ಸಾಮಿನೇಷನ್ ಪ್ಯಾಟರ್ನ್ ಒಳಗೆ ಫ್ರೇಮ್ ಮಾಡಿ ಡೈಲಿ ಕ್ವಶನ್ಸ್ ಆಗ್ತಾ ಇರ್ತವೆ, ಪ್ಲಸ್ ಇನ್ಫಾರ್ಮೇಶನ್ ಬಿಡ್ತಾ ಇರ್ತೀವಿ. ಸೊ ಇದನ್ನು ಕೂಡ ಜಾಯ್ನ್ ಆಗಿರಿ ಟೆಲಿಗ್ರಾಮ್ ಗ್ರೂಪ್. ಪ್ಲಸ್ ಈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದೆಯಲ್ಲ, ಈ ಇದೇನಿದೆಯಲ್ಲ, ಇದನ್ನು ಕೂಡ ರೆಗ್ಯುಲರ್ ಆಗಿ ನಿಮ್ಗೆ ಕ್ಲಾಸ್ ಕ್ರಾಶ್ ಕೋರ್ಸ್ ಅಲ್ಲಿ ಹೇಳಲಿಕ್ಕೆ ಆಲ್ರೆಡಿ ಶಿವಕುಮಾರ್ ಚೌಹಾಣ್ ಅಂತಿದ್ದಾರೆ, ಮತ್ತೆ ನೇತ್ರಾವತಿ ಮೇಡಮ್ ಅಂತಿದ್ದಾರೆ, ಅವರು ಆಲ್ರೆಡಿ ಇದರಲ್ಲಿ ಸಂಪನ್ಮೂಲ ಇದ್ದಾರೆ ಈ ಸಬ್ಜೆಕ್ಟ್ ಅಲ್ಲಿ. ಸೊ ನಾನು ನಿಮ್ಗೆ ಜಸ್ಟ್ ಗ್ಲಿಮ್ಸ್ ಕೊಡ್ತಾ ಇದ್ದೀನಿ ಯಾವ ತರ ಕೇಳಿದ್ರು ಯಾವ ತರ ಬರ್ಬೋದು, ಬಟ್ ಅವ್ರು ನಿಮ್ಗೆ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕವರ್ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಏನಿದೆಯಲ್ಲ ಇದೇ ತರ, ನೆಕ್ಸ್ಟ್ ಜಾಗ್ರಫಿ ಮತ್ತು ಎನ್ವೈರನ್ಮೆಂಟ್ನ ಯಾವ ತರ ಕೇಳಿದ್ದ, ನೆಕ್ಸ್ಟ್ ಯಾವ ತರ ಕೇಳ್ತೀನಿ ಇಲ್ಲಿ ನೋಡ್ರಿ. ಯಾಕಂದ್ರೆ ಇಲ್ಲಿ ಪಾಯಿಂಟ್ ನೋಡ್ಕೊಡ್ರಿ ಏನಪ್ಪಾ ಅಂದ್ರೆ, ಇಲ್ಲಿ 20 ಕ್ವಶನ್ ಕೇಳಿದೆ, ಇಲ್ಲಿ 14 ಕೇಳಿದ. ಅಂದ್ರೆ
ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ. ಅದಕ್ಕೆ ನೆಕ್ಸ್ಟ್ ಸೆಷನ್ ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಜಿಯೋಗ್ರಫಿ ಮತ್ತು ಎನ್ವೈರನ್ಮೆಂಟ್ ಯಾವ ಥರಕ್ಕೆ ಇದೆ ಪ್ಲಸ್ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಯಾವ ಥರ ಪ್ರೆಡಿಕ್ಟ್ ಮಾಡ್ಕೋಬೇಕು ಅನ್ನೋದು ಪ್ರೆಡಿಕ್ಟ್ ಮಾಡ್ಕೊಂತ ಹೋಗೋಣ. ಲೈಕ್ ಇವತ್ತಿಂದು ಲೈಕ್ ಪೊಲಿಟಿ ಮತ್ತು ಕರೆಂಟ್ ಅಫೇರ್ಸ್ ಜಿ ಕೆ ಆಲ್ರೆಡಿ ಆಗಿದೆ. ಸೊ ಅದ್ರದ್ದು ಅನಾಲಿಸಿಸ್ ನಿಮ್ಗೆ ಲೈಕ್ ಆಗಿದ್ರೆ ಈ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯೂಟ್ಯೂಬ್ ಚಾನಲ್ ಕ್ಲಾಸಿಕ್ ಎಜುಕೇಷನ್ ಪ್ಲಸ್. ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ, ಯಾಕಂದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಡೋಂಟ್ ಹ್ಯಾವ್ ದ ಪ್ರಾಪರ್ ಗೈಡೆನ್ಸ್ ಅಂತ. ಯಾಕಂದ್ರೆ ಮನೆಯಲ್ಲೇ ಕುತ್ಕೊಂಡು ಪ್ರಿಪೇರ್ ಆಗೋರಿಗೆ ಗೈಡೆನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ಯಾವ ಥರ ನಾವು ಸಬ್ಜೆಕ್ಟ್ ಓದಬೇಕನ್ನೋದೇ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಏನಿದೆಲ್ಲ ನೆಕ್ಸ್ಟ್ ಪಾರ್ಟಲ್ಲಿ ನಾವು ಜಿಯೋಗ್ರಫಿ ಮತ್ತು ಎನ್ವೈರನ್ಮೆಂಟ್ ಯಾವ ಥರ ಓದಬೇಕಂತ ನೋಡ್ತೀವಿ. ರೈಟ್, ಇವತ್ತಿಗೆ ಇಷ್ಟು ಸಾಕು. ನಾಳೆಯಿಂದ ಜಿಯೋಗ್ರಫಿ ನೋಡೋಣ. ಥ್ಯಾಂಕ್ ಯು ಗೈಸ್.